ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಸೀಮಾ ಎಚ್ ಎಸ್ ಸ್ನೇಹಿತರೆ ಈಗಾಗಲೇ ಪರೀಕ್ಷೆಗಳಿಗೆ ಹಲವಾರು ಸ್ನೇಹಿತರು ತಯಾರಿಯನ್ನು ನಡೆಸಿದ್ದೀರಿ ತಮಗಾಗಿ ತಮಗೋಸ್ಕರ ಈಗ ನಾವು ನಿಮ್ಮ ಪರೀಕ್ಷೆಗಳಿಗೆ ಅನುಗುಣವಾಗುವ ನಿಟ್ಟಿನಲ್ಲಿ ಯೂಸ್ಫುಲ್ ಇರುವಂತಹ ಸಂಭವನೀಯ ಮಾಹಿತಿಗಳನ್ನ ನಾವಿಲ್ಲಿ ನೀಡ್ತಾನೆ ಬರ್ತಾ ಇದ್ದೇವೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಂದರೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟರುವಂತಹ ಮಾಹಿತಿಗಳು ಮತ್ತು ನಿಮ್ಮ ಎಕ್ಸಾಮ್ಗಳಿಗೆ ಯಾವ ಒಂದು ಸಬ್ಜೆಕ್ಟ್ಗಳ ಕುರಿತಾಗಿ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ನದಿಗಳ ಕುರಿತಾಗಿ ಆಗಿರ್ಬೋದು ಅಥವಾ ಈ ಒಂದು ಪ್ರಧಾನಮಂತ್ರಿಗಳ ಅಥವಾ ವಿದೇಶಗಳ ಕುರಿತಾಗಿ ಇಂತಹ ಪ್ರಶ್ನೆಗಳನ್ನ ಅಥವಾ ಇಂತಹ ಸಬ್ಜೆಕ್ಟ್ಗಳ ಕುರಿತಾಗಿ ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ ಅಂಥದ್ದೇ ಒಂದು ಯೂಸ್ಫುಲ್ ಇರುವಂತಹ ಮಾಹಿತಿಯ ಕುರಿತಾಗಿ ಇವತ್ತು ನಾನಿಲ್ಲಿ ಸಾಧನವನ್ನು ಪಡಿಸ್ತಿದ್ದೇನೆ ಈಗಾಗಲೇ ಭಾರತದಲ್ಲಿ ನಲವತ್ತು ಯುನೆಸ್ಕೋ ಈ ಒಂದು ವಿಶ್ವ ಪರಂಪರೆಯ ತಾಣಗಳು ಸಂಪೂರ್ಣವಾಗಿರುವಂಥ ವಿವರಣೆಯನ್ನು ನಾನು ನೀಡ್ತಾ ಇದ್ದೇನೆ ಇಷ್ಟು ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಕ್ಕಿಂತ ಬಿಫೋರ್ ಮೂವತ್ತೆಂಟಿದ್ವು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆರಡನ್ನ ಜಾಯಿನ್ ಮಾಡಲಾಯಿತು ಸೇರಿಸಲಾಯಿತು ಸೊ ಹಾಗಾಗಿ ಈಗ ನಲವತ್ತು ಆಗಿದ್ದಾವೆ ಸೊ ಒಟ್ಟಾರೆಯಾಗಿ ಭಾರತದಲ್ಲಿ ನಲವತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಿದ್ದಾವೆ ಹಾಗಿದ್ರೆ ಯಾವುದನ್ನ ಯಾವಾಗ ಸೇರಿಸಲಾಯಿತು ವಿಶ್ವ ಈ ಒಂದು ಪಟ್ಟಿಯಲ್ಲಿ ವಿಶ್ವ ಪರಂಪರೆಯ ತಾಣಗಳ ಈ ಒಂದು ಪಟ್ಟಿಯಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ಯಾವುದನ್ನ ಯಾವಾಗ ಸೇರಿಸಲಾಯಿತು ಜೊತೆಗೆ ಅಲ್ಲಿಯ ವಿಶೇಷತೆ ಏನು ಎನ್ನುವಂಥದ್ರ ಕುರಿತಾಗಿ ಕಂಪ್ಲೀಟ್ ಆಗಿ ನಿಮ್ಮ ಪರೀಕ್ಷಾ ಪೂರ್ವಕವಾಗಿರ್ತಕ್ಕಂಥ ಮಾಹಿತಿಯನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗಿದ್ರೆ ಬನ್ನಿ ಯಾವುದರ ವಿಶೇಷ ಏನಾಗಿದೆ ಮತ್ತು ಯಾವಾಗ ಇದನ್ನ ಸೇರ್ಪಡೆಗೊಳಿಸಲಾಯಿತು ಎನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಭಾರತದಲ್ಲಿ ಒಟ್ಟಾರೆ ಈಗ ಇರುವಂಥದ್ದು ನಲವತ್ತು ಇನಸ್ಕೋ ವಿಶ್ವ ಪರಂಪರೆಯ ತಾಣಗಳು ಹಾಗಿದ್ರೆ ಯಾವುದನ್ನ ಯಾವಾಗ ಸೇರಿಸಲಾಯ್ತು ಮತ್ತು ಅಲ್ಲಿಯ ವಿಶೇಷತೆ ಏನಾಗಿದೆ ಮೊದಲನೇದು ನಾವು ನೋಡೋಕ್ಕೆ ಹೊರಡ್ತಾ ಇರೋದು ಅಜಂತ ಕೇವ್ಸ್ ಅಥವಾ ಅಜಂತಾ ಗುಹೆಗಳು ಎನ್ನುವಂಥದ್ದು ಇದು ಸೇರ್ಪಡೆಗೊಂಡಿರುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಸೊ ನಾಳೆಯ ದಿನ ನಿಮಗೆ ಕೇಳಬಹುದು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಫಸ್ಟ್ ಇದು ಓಕೆನಾ ಮೊದಲನೇದು ಮೊದಲನೇದು ಸೇರ್ಕೊಂಡಿದ್ದು ಯಾವಾಗ ಅಂದರೆ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಇದು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ನಾಳೆ ಎಕ್ಸಾಮ್ನಲ್ಲಿ ಖಂಡಿತವಾಗ್ಲೂ ಕೇಳಬಹುದು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಸೊ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಸೇರುತ್ತೆ ಹಾಗಿದ್ರೆ ಇರುವಂತದ್ದು ಮಹಾರಾಷ್ಟ್ರ ಓಕೆನಾ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ ಎನ್ನುವಂಥದ್ದು ಹಾಗಿದ್ರೆ ಇಲ್ಲಿಯ ವಿಶೇಷತೆಗಳು ಏನಾಗಿದ್ದಾವೆ ಅಜಂತ ದಲ್ಲಿರುವಂತ ಗುಹಾಲಯಗಳಲ್ಲಿರುವಂತ ವಿಶೇಷತೆಗಳು ಏನು ಅಂತ ನೋಡೋದಾದ್ರೆ ಬೌದ್ಧ ಬಂಡೆಗಳ ಗುಹೆಯ ಸ್ಮಾರಕಗಳಿಗೆ ಪ್ರಸಿದ್ಧವಾಗಿದೆ ಇಲ್ಲಿ ಅನೇಕ ರೀತಿಯಾಗಿರುವಂತಹ ಬೌದ್ಧ ಗುಹೆಗಳು ಅನೇಕ ರೀತಿಯಾಗಿ ಇದಾವೆ ಸೊ ಹಾಗಾಗಿ ಇದು ಪ್ರಸಿದ್ಧವಾಗಿದೆ ಎನ್ನುವಂಥದ್ದು ಇದು ಸಿಗಿರಿಯಾ ಓಕೆ ಇದು ಸಿಗಿರಿಯಾ ವರ್ಣಚಿತ್ರಗಳಂತಹ ವರ್ಣ ಚಿತ್ರಗಳು ಮತ್ತು ಹಸಿ ಚಿತ್ರಗಳಿಂದ ಸಮೃದ್ಧವಾಗಿ ಅಲಂಕರಿಸಲ್ಪಟ್ಟಿದೆ ಎನ್ನುವಂಥದ್ದು ಹಾಗಾಗಿ ಇದು ತುಂಬಾನೇ ಅತ್ಯದ್ಭುತವಾಗಿರುವಂಥದ್ದು ಪ್ರವಾಸಿ ತಾಣಗಳಲ್ಲೂ ಕೂಡ ಒಂದಾಗಿರುವಂಥದ್ದು ಹೀಗಾಗಿ ಅನೇಕ ಜನರು ಸ್ನೇಹಿತರು ಮತ್ತು ಈ ಒಂದು ಪ್ಲೇಸ್ಗೆ ಹೋಗ್ತಾರೆ ಅಲ್ಲಿ ಒಂದು ಸೆಲ್ಫಿಯನ್ನ ಕ್ಲಿಕ್ ಮಾಡಿಕೊಂಡು ಇದರ ಇತಿಹಾಸದ ಕುರಿತಾಗಿ ತಿಳಿದುಕೊಳ್ತಾರೆ ವಿಶೇಷವಾಗಿ ಅಲ್ಲಿರುವಂತಹ ಗುಹೆಗಳು ಜನರಿಗೆ ಬಹಳನೇ ಇಷ್ಟ ಆಗ್ತವೆ ಓಕೆನಾ ಇದು ಅಜಂತಾ ಕೇವ್ಸ್ ಎನ್ನುವಂಥದ್ದು ಇದು ವಿಶ್ವ ಒಂದು ಪ್ರಸಿದ್ಧ ತಾಣಗಳ ಪಟ್ಟಿಯಲ್ಲಿ ಮೊದಲನೇದಾಗಿ ಸೇರ್ಕೊಂಡಿರುವಂಥದ್ದು ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ ಮೂರರಲ್ಲಿ ಓಕೆನಾ ಓಕೆ ನೆನ್ಪಿನಲ್ಲಿ ಇಟ್ಕೊಳ್ಳಿ ಹತ್ತೊಂಬತ್ತು ನೂರ ಎಂಬತ್ಮೂರು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು ಇನ್ನು ಅದೇ ರೀತಿ ಅಜಂತಾ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಎನ್ನುವಂಥ ಯಾರು ತಾನೇ ಬರಲಿಕ್ಕೆ ಸಾಧ್ಯ ಸೊ ಅಜಂತ ಎಲ್ಲೋರ ಎನ್ನುವಂಥದ್ದು ಅಕ್ಕ ತಂಗಿ ಇದ್ದಂಗೆ ಅಲ್ವಾ ಅಜಂತ ಸೇರಿದೆ ಅಂದಮೇಲೆ ಈ ಎಲ್ಲೋರ ಯಾಕೆ ಸೇರಿರಬಾರ್ದು ಎಲ್ಲೋರನೂ ಕೂಡ ಎರಡನೆಯ ಪ್ಲೇಸ್ ಅಲ್ಲಿ ಇರುವಂಥದ್ದು ಅಂದ್ರೆ ಸೆಕೆಂಡ್ ಪ್ಲೇಸ್ ಇರುವಂಥದ್ದೇ ಯಲ್ಲೋರಾ ಕೆ ಎಲ್ಲೋರಾ ಕ್ಲೇವ್ಸ್ಗೆ ಹಾಗಿದ್ರೆ ಇದು ಯಾವಾಗ ಸೇರ್ಪಡೆಗೊಡಿತು ಅಂತ ನಾವು ತಿಳಿದುಕೊಳ್ಳೋದಾದ್ರೆ ಹತ್ತೊಂಬತ್ತು ನೂರ ಇದು ಸೇರ್ಪಡೆಗೊಳ್ಳುತ್ತೆ ಹತ್ತೊಂಬತ್ ನೂರ ಎಂಬತ್ ಇದು ಸೇರ್ಪಡೆಗೊಳ್ಳುತ್ತೆ ಅಕ್ಕ ಮಹಾರಾಷ್ಟ್ರದೊಳಗದಾಳ ಅಂದ್ರೆ ಮತ್ತೆ ತಂಗಿಯಲ್ಲಿ ಇರ್ತಾಳ ಅಕ್ಕಿ ಕೂಡ ಮಹಾರಾಷ್ಟ್ರದಾಗ ಇರ್ತಾಳ ಹೌದು ಅಜಂತಾ ಮಹಾರಾಷ್ಟ್ರ ಇನ್ನ ಎಲ್ಲರ ಕೂಡ ಮಹಾರಾಷ್ಟ್ರದಲ್ಲೇ ಅಕ್ಕಪಕ್ಕದಲ್ಲಿ ಇರುವಂತದ್ದು ಹಾಗಿದ್ರೆ ಜೈನ್ ಮತ್ತು ಹಿಂದೂ ದೇವಾಲಯಗಳಲ್ಲಿ ಇಲ್ಲಿ ಬಹುತೇಕ ಜೈನ್ ಹಿಂದೂ ದೇವಾಲಯಗಳು ನಮಗೆ ಕಾಣ್ ಸಿಗ್ತವೆ ಎಲ್ಲಿ ಅದುವೇ ಎಲ್ಲೋರಾದಲ್ಲಿ ಈ ಗುಹೆಗಳನ್ನ ಬೆಟ್ಟಗಳಿಂದ ಉತ್ಖನನ ಮಾಡಲಾಗಿದೆ ಎನ್ನುವಂಥದ್ದು ನೀವು ನೋಡ್ತಾ ಇರಬಹುದು ಚಿತ್ರದಲ್ಲಿ ಈಗಾಗಲೇ ತೋರಿಸ್ತಾ ಹೊರಡ್ತೇನೆ ಸೊ ಈ ಗುಹಾಗಳು ಅಥವಾ ಈ ಗುಹೆಗಳು ಯಾವ ರೀತಿಯಾಗಿ ಕಲ್ಲಿನಿಂದ ಕೆತ್ತನೆ ಪಟ್ಟಿದಾವೆ ಯಾವ ರೀತಿ ಇದನ್ನ ಕೆತ್ತಿರ್ಬೋದು ಅಂತ ನೀವೇ ಊಹಿಸಿಕೊಳ್ಳಿ ಅಲ್ವಾ ಎಷ್ಟೊಂದು ಹೈಟ್ ಇದಾವೆ ಮತ್ತು ಎಷ್ಟೊಂದು ಕಲ್ಲಿನಿಂದ ಸಮೃದ್ಧಗೊಂಡಿರುವಂತಹ ಗುಹಾಲಯಗಳು ಇವಾಗಿದಾವೆ ಇವಾಗಿದ್ದಾವೆ ಸೊ ಹೀಗಾಗಿಯೇ ಅದು ಫೇಮಸ್ ಆಗಿರುವಂತದ್ದು ಸೊ ಇದನ್ನ ಉತ್ಖನನ ಮಾಡಲಾಗಿದೆ ಬೆಟ್ಟಗಳಿಂದ ಇದ ಉತ್ಖನನ ಮಾಡಲಾಗಿದೆ ಎನ್ನುವಂಥದ್ದು ಬೆಟ್ಟಗಳಲ್ಲೇ ಇದನ್ನ ಕೆತ್ತನೆಯನ್ನ ಮಾಡಲಾಗಿದೆ ಎನ್ನುವಂಥದ್ದು ಮತ್ತು ಇದು ಬಂಡೆಯಿಂದ ಕತ್ತರ ವಾಸ್ತುಶಿಲ್ಪವಾಗಿದೆ ನೋಡಿ ವಾಸ್ತುಶಿಲ್ಪ ಏನಿದೆ ಅಂದರೆ ಗುಡ್ಡ ಬೆಟ್ಟ ಅಂತ ನಾವೇನು ಕರಿತೀವಲ್ಲ ಅದೇ ರೀತಿ ಆ ರೀತಿಯಾಗಿರುವಂಥ ಇದನ್ನ ಬಂಡೆಯಿಂದ ಕತ್ತರಿಸಿ ಕೆತ್ತನೆಯನ್ನ ಮಾಡಿರುವಂಥ ವಿಶಿಷ್ಟತೆಯಾಗಿರುವಂಥ ಅಜಂತ ಎಲ್ಲೋರ ಇದು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಅದು ನಮ್ಮ ಭಾರತದಲ್ಲಿರುವಂಥದ್ದು ನೋಡಲಿಕ್ಕೆ ಎರಡು ಕಣ್ಣುಗಳ ಸಾಲಲ್ಲ ಅಷ್ಟೊಂದು ಅದ್ಭುತವಾಗಿರುವಂತದ್ದು ಇದು ಈ ಒಂದು ಯುನೆಸ್ಕೋ ವಿಶ್ವ ಪಾರಂಪರಿಕ ಕಟ್ಟಿಗೆ ಸೇರಿದ್ದು ಯಾವಾಗ ಅಂತಂದ್ರೆ ಹತ್ತೊಂಬತ್ತ ಎಂಬತ್ ಮೂರಲ್ಲಿ ಸೇರುತ್ತೆ ಇರುವಂತದ್ದು ಕೂಡ ಮಹಾರಾಷ್ಟ್ರ ಅಜಂತ ಗೊತ್ತಾದ್ರೆ ನಿಮಗೆ ಎಲ್ಲರ ಕೂಡ ಫಿಕ್ಸ್ ಆಗಿರುತ್ತೆ ಯಾಕಂದ್ರೆ ಅಕ್ಕ ತಂಗಿ ಇದ್ದಂಗೆ ಎರಡು ಎರಡು ಇರುವಂತದ್ದು ಮಹಾರಾಷ್ಟ್ರದಲ್ಲೇ ಮತ್ತು ನಿಮ್ಗೆ ಈಗಾಗಲೇ ನಾನು ಹೇಳದಿರುವ ಹಾಗೆ ಹತ್ತೊಂಬತ್ತು ನೂರ ಎಂಬತ್ ಮೂರಲ್ಲಿ ಎರಡೂ ಕೂಡ ಇವು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಳ್ತವೆ ಸೊ ಅಕ್ಕನ ನೆನ್ಪಿಟ್ಕೊಂಡ್ರೆ ತಂಗಿನ ಹೇಗೆ ಮರೆಯಕ್ಕೆ ಸಾಧ್ಯ ಅಲ್ವಾ ಸೊ ಇನ್ನು ಅದೇ ರೀತಿ ಮತ್ತೊಂದು ಆಗ್ರಾ ಫೋರ್ಟ್ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಅಲ್ಲಿ ಸೇರುತ್ತೆ ಇದು ಇರುವಂತದ್ದು ಹೆಸರಿಗೆ ತಕ್ಕಾಗಿ ಆಗ್ರಾದಲ್ಲೇ ಇದೆ ನೋಡಿ ಈ ಒಂದು ಆಗ್ರಾ ಕಣ್ಣಿಗೆ ತುಂಬಾನೇ ಅದ್ಭುತವಾಗಿರುವಂತಹ ಚಿತ್ರಣವನ್ನು ಹೊಂದಿದೆ ಸೊ ಆಗ್ರಾ ಎನ್ನುವಂಥದ್ದು ಆಗಿದೆ ಬನ್ನಿ ಆಗ್ರಾ ಫೋರ್ಟ್ ಹತ್ತೊಂಬತ್ನೂರ ಎಂಬತ್ಮೂರಲ್ಲಿ ನೈನ್ಟೀನ್ ಏಯ್ಟಿ ಥ್ರೀಯಲ್ಲಿ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯನ್ನು ಸೇರ್ಪಡೆಗೊಳ್ಳುತ್ತೆ ಇರುವಂಥದ್ದು ಆಗ್ರಹದಲ್ಲಿ ಹಾಗಿದ್ರೆ ಅಲ್ಲಿಯ ವಿಶೇಷತೆ ಎರಡೇ ಲೈನಲ್ಲಿ ಹೇಳ್ತೇನೆ ಇದು ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ಸ್ಮಾರಕ ರಚನೆಗಳಲ್ಲಿ ಒಂದಾಗಿದೆ ಎನ್ನುವಂಥದ್ದು ಇದು ಮೊಘಲರ ಸಾಮ್ರಾಜ್ಯದಲ್ಲೇ ಅತ್ಯಂತ ಪ್ರಮುಖ ಸ್ಮಾರಕಗಳಲ್ಲಿ ಇದು ಒಂದಾಗಿದೆ ಎನ್ನುವಂಥದ್ದು ಇನ್ನು ಮಹಲ್ ಪ್ರೇಮಿಗಳ ಒಂದು ಅದ್ಭುತವಾಗಿರೋ ಉಡುಗೆ ಗಿಫ್ಟು ಮಾತಿಗೂ ಕೂಡ ನೀ ಏನ್ ದೊಡ್ಡ ತಾಜ್ ಮಹಲ್ ಕಟ್ಟಿಸ್ತೀನಿ ಅಂತೆಲ್ಲ ಕೇಳ್ತಿರ್ತೇವೆ ಸೊ ಹಾಗಾದ್ರೆ ಈ ಒಂದು ತಾಜ್ ಮಹಲ್ ಅಂದ ತಕ್ಷಣಗಳೇ ನಮಗೆ ಪ್ರೇಮಿಗಳ ನೆನಪಾಗ್ತಾರೆ ಯಾಕಂದ್ರೆ ಶಹಜಾನ್ ಮುಂದೆ ಬಂದು ಹೋಗ್ಬಿಡ್ತಾನೆ ಯಾಕಂದ್ರೆ ಇದನ್ನ ಯಾರು ನಿರ್ಮಾಣ ಮಾಡಿದ್ರು ಅಂದ ತಕ್ಷಣವೇ ಅಥವಾ ಇದನ್ನ ನಿರ್ಮಾಣ ಮಾಡಿದ್ರು ಬೇರೆ ಇರ್ಬೋದು ಬಟ್ ಅದಕ್ಕೆ ಮೂಲ ಕಾರಣ ನಮ್ಮ ಶಹಜಾನ್ ಅವರ ಪ್ರೀತಿಯ ಒಂದು ಕಾಣಿಕೆಯಾಗಿ ಇದನ್ನ ನಿರ್ಮಾಣವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಇದು ಕೂಡ ಯಾವಾಗ ನಾಲ್ಕನೆಯ ಸ್ಥಾನದಲ್ಲಿ ಇರುವಂಥದ್ದು ಹಾಗಿದ್ರೆ ನಾಲ್ಕನೇ ಇದಾಗಿರುವಂಥದ್ದು ಹಾಗಿದ್ರೆ ತಾಜ್ ಮಹಲ್ ನೈನ್ಟೀನ್ ಏಯ್ಟಿ ತ್ರೀ ಹತ್ತೊಂಬತ್ತೂರ ಎಂಬತ್ಮೂರಲ್ಲಿ ಇದು ಕೂಡ ಸೊ ಹಾಗಿದ್ರೆ ಆಗ್ರಾದಲ್ಲಿ ಇರುವಂಥದ್ದು ಇದು ವಿಶ್ವ ಪಟ್ಟಿಗೆ ಯಾವಾಗ ಸೇರುತ್ತೆ ಅಂದರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯನ್ನ ಸೇರ್ಕೊಂಡಿದ್ದು ಯಾವಾಗ ಅಂದ್ರೆ ನೈನ್ಟೀನ್ ಏಟಿ ಥ್ರೀ ಅಲ್ಲಿ ಹಾಗಿದ್ರೆ ಬನ್ನಿ ಇಲ್ಲಿರುವಂತಹ ಅದ್ಭುತವಾದ ಬಗ್ಗೆ ನಾನು ಹೆಚ್ಚಿನ ಹೇಳೋ ಅವಶ್ಯಕತೆ ಇಲ್ಲ ಎಲ್ರಿಗೂ ಗೊತ್ತಿರುತ್ತೆ ತಾಜ್ಮಹಲ್ ಎದಕ್ಕೆ ವಿಶೇಷ ಅಂತಂದ್ರೆ ಎಸ್ ಇದು ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ವಿಶ್ವದಲ್ಲೇ ಇರುವಂತಹ ಏಳು ಅದ್ಭುತಗಳಲ್ಲಿ ತಾಜ್ ಮಹಲ್ ಕೂಡ ಒಂದಾಗಿದೆ ಹಾಗಾಗಿ ಇದು ತುಂಬಾನೇ ಅದ್ಭುತವಾಗಿರುವಂತದ್ದು ಹಾಗಿದ್ರೆ ಇದು ರಾಜ್ ಶೆಹಜಾನ್ ತನ್ನ ಮೂರನೇ ಪತ್ನಿ ಒಂದಲ್ಲ ಎರಡಲ್ಲ ಮೂರನೇ ಪತ್ನಿಯವರಿಗೆ ಅವರ ಒಂದು ಹೆಂಡತಿಗೆ ಇವರು ಅವರ ಹೆಸರು ಹೆಸರನ್ನ ಹೇಳ್ಬೇಕಾಗುತ್ತೆ ಮರಿಬಾರ್ದು ಸೊ ಮಮತಾಜ್ ಅವರು ಮಮತಾಜ್ ಮಹಲ್ ಸ್ಮರಣಾರ್ಥ ಈ ಕಟ್ಟಡವನ್ನ ಅವರ ನೆನಪಿಗಾಗಿ ಈ ಒಂದು ಅದ್ಭುತವಾಗಿರುವಂತಹ ವಿಶ್ವವಲ್ಲೇ ಏಳನೆಯ ಅದ್ಭುತಗಳಲ್ಲಿ ಒಂದಾಗಿರುವಂತಹ ಈ ಒಂದು ಸ್ಮಾರಕವನ್ನ ಅವರಿಗೆ ಅವರ ಸ್ಮಾರ ಅಂದ್ರೆ ಅವರ ಒಂದು ಸ್ಮರಣೆಗಾಗಿ ಅವರ ಒಂದು ನೆನಪಿಗಾಗಿ ಇದನ್ನ ಅವರು ನಿರ್ಮಿಸಿದ ಎನ್ನುವಂಥದ್ದು ಓಕೆನಾ ಇನ್ನು ಅದೇ ರೀತಿ ಸೂರ್ಯ ದೇವಾಲಯ ಎಸ್ ಸೂರ್ಯ ದೇವಾಲಯ ಕೂಡ ಐದನೆಯ ಸ್ಥಾನದಲ್ಲಿ ಇರುವಂಥದ್ದು ಅಂದ್ರೆ ಇದು ಯಾವಾಗ ಯುನೆಸ್ಕೋ ವಿಶ್ವ ಪರಂಪರೆಯ ವಿಶ್ವ ಒಂದು ಪರಂಪರೆಯ ಪಟ್ಟಿಯನ್ನ ಸೇರುತ್ತೆ ಅಂತಂದ್ರೆ ನೈನ್ಟೀನ್ ಏಯ್ಟಿ ಫೋರ್ ಇಲ್ಲಿವರೆಗೂ ನಾವು ಹತ್ತೊಂಬತ್ತು ಎಂಬತ್ ಮೂರಲ್ಲಿ ಸೇರಿದ್ದನ್ನು ನೋಡಿದ್ವಿ ಈಗ ಹತ್ತೊಂಬತ್ತೂರ ಎಂಬತ್ನಾಲ್ಕರಲ್ಲಿ ಇದು ಸೇರ್ಪಡೆಗೊಳ್ಳುತ್ತೆ ಇರುವಂತದ್ದು ಎಲ್ಲಿ ಈ ಒಂದು ಸೂರ್ಯ ದೇವಾಲಯ ಅಂದ್ರೆ ಓರಿಸಾದಲ್ಲಿ ಇದು ಇರುವಂತದ್ದು ಹಾಗಿದ್ರೆ ಈ ದೇವಾಲಯವು ಸಾಂಪ್ರದಾಯಿಕ ಶೈಲಿಯ ಕಳಿಂಗ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ ಆಗಿದೆ ಕಲ್ಲಿನಿಂದ ಕೆತ್ತನೆ ಪಟ್ಟಿರುವಂತದ್ದು ಮತ್ತು ಈಗಲೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಇರುವಂತಹ ದೇವಾಲಯ ಸೂರ್ಯ ದೇವಾಲಯ ಅನೇಕ ಆಚರಣೆಗಳು ಕೂಡ ಅಲ್ಲಿ ನಡೀತವೆ ಈ ಒಂದು ದೇವಾಲಯ ವೀಕ್ಷಣೆಯನ್ನ ಮಾಡಬೇಕು ಅಂತ ಅನೇಕ ಸ್ನೇಹಿತರು ಅನೇಕ ಒಂದು ಪ್ರವಾಸಿಗರು ಅಲ್ಲಿ ಸೆಳಿತಾರೆ ಅಂದ್ರೆ ಆ ಒಂದು ಸ್ಥಳ ಪ್ರವಾಸಿಗರನ್ನ ಸೆಳೆದುಕೊಳ್ಳುತ್ತೆ ಓರಿಸಾಗೆ ಹೋದವರು ಸೂರ್ಯ ದೇವಾಲಯ ಮಿಸ್ ಮಾಡದೆ ಬರ್ತಾರೆ ಯಾಕಂದ್ರೆ ಇದು ಸಾಂಪ್ರದಾಯಿಕ ಶೈಲಿಯ ಕಳಿಂಗ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ

ಎ ರಾಫ್ ರಿಲೀಫ್ ಮಂಟಪಗಳು ರಥ ದೇವಾಲಯಗಳು ಇದು ಪಲ್ಲವ ರಾಜವಂಶದ ವಾಸ್ತುಶಿಲ್ಪವಾಗಿದೆ ಹಾಗಿದ್ರೆ ಪಲ್ಲವ ರಾಜವಂಶದ ವಾಸ್ತುಶಿಲ್ಪಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಮತ್ತು ಅಲ್ಲಿಯ ಜನರನ್ನ ಇದು ಸೆಳೆದುಕೊಳ್ಳುತ್ತೆ ಎನ್ನುವಂಥದ್ದು ಇರುವಂತದ್ದು ತಮಿಳುನಾಡಲ್ಲಿ ಇನ್ನು ಅದೇ ರೀತಿ ಏಳನೇದು ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ನೈನ್ಟೀನ್ ಏಟಿ ಫೈವ್ ಹತ್ತೊಂಬತ್ತರ ಎಂಬತ್ನಾಲ್ಕು ನೋಡಿದ್ವಿ ಇನ್ನು ಹತ್ತೊಂಬತ್ತರ ಎಂಬತ್ತೈದರಲ್ಲಿ ಇದು ಸೇರ್ಕೊಳ್ಳುತ್ತೆ ಅದು ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಇರುವಂತದ್ದು ಆಸಾಮಲ್ಲಿ ಇನ್ನ ಗ್ರೇಟ್ ಒನ್ ಅಂದ್ರೆ ಇದು ಒಂದು ಕೊಂಬಿನ ಗ್ರೆಂಡ್ ವಿಶ್ವದ ಎರಡರಿಂದ ಮೂರನೆಯ ಜನಸಂಖ್ಯೆಗೆ ಪ್ರಸಿದ್ಧವಾಗಿದೆ ಒಂದು ಕೊಂಬಿನ ಗ್ರೆಂಡ್ ಮೃಗ ಅಂದ ತಕ್ಷಣವೇ ನಮಗೆ ಆಸಾಮ್ ನೆನಪಾಗುವಂಥದ್ದು ಇನ್ನ ಇದು ವಿಶ್ವದ ಅತಿ ಹೆಚ್ಚು ಹುಲಿಗಳ ಸಾಂದ್ರತೆಯನ್ನು ಹೊಂದಿದೆ ವೈಲ್ಡ್ ವಾಟರ್ ಬಫೆಲೋ ಆನೆಗಳು ಜೌಗುಜಿಂಕೆ ಮತ್ತು ಉದ್ಯಾನವನವನ್ನ ಪ್ರಮುಖ ಪಕ್ಷಿ ಪ್ರದೇಶಗಳಂತ ಇದನ್ನ ಗುರ್ತನ ಮಾಡಲಾಗುತ್ತೆ ಅಥವಾ ಗುರುತಿಸಲಾಗುತ್ತೆ ಎನ್ನುವಂಥದ್ದು ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಎಸ್ ಈಗ ಮತ್ತೊಂದು ಕಿಯೋಲಾಡಿಯ ರಾಷ್ಟ್ರೀಯ ಉದ್ಯಾನವನ ಇದು ಯಾವಾಗ ಯುನೆಸ್ಕೋ ವಿಶ್ವಪಂಟಿಯ ಒಂದು ಪಟ್ಟಿಗೆ ಸೇರ್ಕೊಡೆ ಸೇರ್ಪಡೆಗೊಳ್ಳುತ್ತೆ ಅಂತಂದರೆ ಅದುವೇ ನೈನ್ಟೀನ್ ಏಯ್ಟಿ ಫೈ ಅಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇದು ಸೇರ್ಪಡೆಗೊಳ್ಳುತ್ತೆ ಹಾಗಿದ್ರೆ ಇದರ ಇರುವಂಥದ್ದು ಎಲ್ಲಿ ಅಂತಂದರೆ ರಾಜಸ್ಥಾನದಲ್ಲಿ ಇದು ಕಂಡು ಬರುವಂಥದ್ದು ಇಲ್ಲಿ ರಾಷ್ಟ್ರೀಯ ಉದ್ಯಾನವನವು ಮಾನವ ನಿರ್ಮಿತ ಮಾನವ ನಿರ್ಮಿತವಾಗಿರುವಂಥ ವೆಟ್ಲ್ಯಾಂಡ್ ಪಕ್ಷಿಧಾಮ ಅಂದ್ರೆ ಮನುಷ್ಯರಿಂದನೇ ನಿರ್ಮಾಣ ನಿರ್ಮಾಣ ಮಾಡಿರುವಂತಹ ಈ ವೇಟ್ಲ್ಯಾಂಡ್ ಪಕ್ಷಿಧಾಮ ಇಲ್ಲಿರುವಂತದ್ದು ಇನ್ನ ಪಕ್ಷಿ ವಿಜ್ಞಾನಿಗಳಿಗೆ ಹಾಟ್ಸ್ಪಾಟ್ ಮತ್ತು ಸೈಬೀರಿಯನ್ ಕ್ರೈನ್ಗಳಿಗೆ ಇದು ಜನಪ್ರಿಯ ಹೊಂದಿದೆ ಜನಪ್ರಿಯವಾಗಿದೆ ಎನ್ನುವಂಥದ್ದು ಮಾಹಿತಿ ಇಲ್ಲಿಯ ವಿಶೇಷತೆ ಇನ್ನ ಮನಸ್ ವನ್ಯಜೀವಿ ಅಭಯಾರಣ್ಯ ಇದು ಯಾವಾಗ ಪಟ್ಟಿಗೆ ಸೇರ್ಪಡೆಗೊಂಡಿತು ಅಂತ ನೋಡೋದಾದ್ರೆ ನೈನ್ಟೀನ್ ಏಟಿ ಫೈ ಅಲ್ಲಿ ಇದು ಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂತದ್ದು ಇದು ಕೂಡ ಅಸ್ಸಾಂ ಅಲ್ಲಿ ಇದೆ ಹಾಗಾದ್ರೆ ಈ ಅಭಯಾರಣ್ಯವು ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಬಯೋಸ್ಪಿಯರ್ ರಿಸರ್ವ್ ಮತ್ತು ಆನೆ ಮೀಸಲು ಪ್ರದೇಶಗಳಿಗೆ ಹೆಸರುವಾಸಿಯಾಗಿದೆ ಅದಕ್ಕಾಗಿ ಇದು ಫೇಮಸ್ ಆಗಿರುವಂಥದ್ದು ಎನ್ನುವ ಇನ್ನು ಅದೇ ರೀತಿ ಚರ್ಚ್ಗಳು ಮತ್ತು ಗೋವಾ ಇರುವಂಥದ್ದು ಗೋವಾದಲ್ಲೇ ಹಾಗಿದ್ರೆ ಇದು ಸೇರ್ಪಡೆಗೊಳ್ಳುವಂಥದ್ದು ಪಟ್ಟಿಗೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಲ್ಲಿ ಇದು ಗೋವಾ ಅಂದ ತಕ್ಷಣವೇ ನಮಗೆ ಚರ್ಚ್ಗಳು ನೆನಪಾಗ್ತವೆ ಅಲ್ವಾ ಸೊ ಎಕ್ಸಾಕ್ಟ್ಲಿ ಸ್ನೇಹಿತರೆ ಇನ್ನ ಇದು ರೋಮ್ ಆಫ್ ದಿ ಓರಿಯೆಂಟ್ ಫಸ್ಟ್ ಮ್ಯಾನುಲೈನ್ ಮ್ಯಾನರಿಸ್ಟ್ ಮತ್ತು ಬರಾಕ್ ಆರ್ಟ್ ಪಾಂಡ್ಸ್ ಇನ್ ಏಷಿಯಾ ಮೊದಲ ಲ್ಯಾಂಟಿನ್ ರೈಟ್ ಮಾಸ್ ಇನ್ ಏಷಿಯಾ ಎನ್ನುವಂಥದ್ದು ನೋಡಿ ಗೋವಾಕ್ಕೆ ಹೋದವರು ಯಾರು ತಾನೇ ಗೋವಾದಲ್ಲಿ ಬೀಚಲ್ಲಿ ಎಷ್ಟೊಂದು ಎಂಜಾಯ್ ಮಾಡ್ತಾರೆ ಅದೇ ರೀತಿಯಲ್ಲಿರುವಂತಹ ಚರ್ಚ್ಗಳಾಗಿರ್ಬೋದು ಅಲ್ಲಿ ಹೋಗೇ ಬಂದಿರ್ತಾರೆ ಅಲ್ವಾ ಸೊ ಇದು ಕೂಡ ಹತ್ತೊಂಬತ್ತರ ಎಂಬತ್ತಾರಲ್ಲಿ ವಿಶ್ವ ಪಟ್ಟಿಯ ಒಂದು ಪಟ್ಟಿಗೆ ಸೇರುತ್ತೆ ಇನ್ನು ಅದೇ ರೀತಿ ಸ್ಮಾರಕಗಳು ಕುಜರಾಹೋ ಇದು ಯಾವಾಗ ಎಲ್ಲಿರುವಂಥದ್ದು ಮತ್ತು ಯಾವಾಗ ವಿಶ್ವಪಟ್ಟಿ ಯುನೆಸ್ಕೋ ವಿಶ್ವಪಟಿಯ ಪ್ರಸಿದ್ಧ ತಾಣಕ್ಕೆ ಸೇರ್ಕೊಳ್ಳುತ್ತೆ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಅಲ್ಲಿ ಇರುವಂಥದ್ದು ಮಧ್ಯಪ್ರದೇಶ ಹಾಗಿದ್ರೆ ನೋಡೋಣ ಈ ಸ್ಮಾರಕವು ಜೈನ್ ಮತ್ತು ಹಿಂದೂ ದೇವಾಲಯಗಳ ಗುಂಪಿಗೆ ಜನಪ್ರಿಯವಾಗಿದೆ ಪ್ರಸಿದ್ಧವಾಗಿದೆ ಎನ್ನುವಂಥದ್ದು ಸೊ ಈ ಸ್ಮಾರಕದಲ್ಲಿ ಅನೇಕ ರೀತಿಯಾಗಿ ಜನರು ಹೋಗ್ತಾರೆ ಯಾಕಂದ್ರೆ ಪ್ರವಾಸಿ ತಾಣಗಳಲ್ಲಿ ಅತಿ ಅಂದ್ರೆ ಬೇರೆ ಬೇರೆ ದೇಶದ ಜನರು ಕೂಡ ಇಲ್ಲಿ ಹೋಗಿ ವಿಸಿಟ್ ಅನ್ನ ಕೊಡ್ತಾರೆ ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿರುವಂತಹ ಏನು ಮುಗಿಲಿಗೆ ಚಾಚ್ಕೊಂಡಿದೆಯಾ ದೇವಸ್ಥಾನ ಎನ್ನುವಂತಹ ನಿಟ್ಟಿನಲ್ಲಿ ನಮ್ಗೆ ಅಲ್ಲಿ ಒಂದು ದೇವಸ್ಥಾನದ ಶಿಲ್ಪಿ ಅದನ್ನ ಯಾವ ರೀತಿ ಕೆತ್ತನೆಯನ್ನ ಮಾಡಿರ್ಬೋದು ಎನ್ನುವಂಥದ್ದು ನಮ್ಗೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿರುವಂತಹ ದೇವಸ್ಥಾನ ಇದಾಗಿದೆ ಸೊ ಈ ಸ್ಮಾರಕಗಳನ್ನ ನೋಡೋಕೆ ಎರಡು ಕಣ್ ಸಾಲದು ಅಂತ ಹೇಳ್ತಾರೆ ಹಾಗಿದ್ರೆ ಈ ಕುಜುರಾಹೋ ಸ್ಮಾರಕಗಳು ನೈನ್ಟೀನ್ ಏಟಿ ಸಿಕ್ಸ್ಗೆ ಗೆ ಸೇರ್ತವೆ ವಿಶ್ವಪಟ್ಟಿಗೆ ತಾನಕ್ಕೆ ಮಧ್ಯಪ್ರದೇಶದಲ್ಲಿ ಇರುವಂತದ್ದು ಈ ಸ್ಮಾರಕವು ಜೈನ್ ಮತ್ತು ಹಿಂದೂ ದೇವಾಲಯಗಳ ಗುಂಪಿಗೆ ಜನಪ್ರಿಯವಾಗಿದೆ ಮತ್ತು ಇದು ಝಾನ್ಸಿಯಿಂದ ಆಗ್ನೇಯಕ್ಕೆ ಒಂದು ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನಾಗರಿಕ ಶೈಲಿಯ ಸಾಂಕೇತಿಕತೆ ಮತ್ತು ಕಾಮ ಪ್ರಚೋದಕ ವ್ಯಕ್ತಿಗಳ ಮತ್ತು ಶಿಲ್ಪಗಳಿಗೆ ಇದು ಹೆಸರುವಾಸಿಯಾಗಿದೆ ಎನ್ನುವಂಥದ್ದು ಯಾವುದಕ್ಕೆ ಇದು ಫೇಮಸ್ ಅಂತ ನಮಗೆ ಗೊತ್ತಾಯಿತು ಇನ್ನ ಮತ್ತೊಂದು ಸ್ಮಾರಕಗಳು ಹಂಪಿ ಕರ್ನಾಟಕದ್ದು ಹಾಗಿದ್ರೆ ಕರ್ನಾಟಕದ್ದು ಎಷ್ಟು ವಿಶ್ವ ಪಟ್ಟಿಯ ಸ್ಥಾನಕ್ಕೆ ಸೇರ್ಕೊಂಡಿದ್ದಾವೆ ಅಂತಂದ್ರೆ ಅದು ಮೂರು ಅದರಲ್ಲಿ ಒಂದು ಹಂಪಿ ಹಾಗಿದ್ರೆ ಹಂಪಿ ಯಾವಾಗ ಸೇರ್ಪಡೆಗೊಂಡಿತು ಅಂತ ನೋಡೋದಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯನ್ನು ಸೇರ್ಪಡೆಗೊಳ್ಳುತ್ತೆ ಇರುವಂಥದ್ದು ಕರ್ನಾಟಕದಲ್ಲಿ ರೀತಾನೆ ಗೊತ್ತಿಲ್ಲ ಅಲ್ವಾ ಸೊ ವಿಜಯನಗರದ ಸಮೃದ್ಧ ಸಾಮ್ರಾಜ್ಯ ಈ ಒಂದು ಹಂಪಿಯಲ್ಲಿರುವ ಅವಶೇಷಗಳು ಉತ್ತಮವಾದ ದ್ರಾವಿಡ್ ಶೈಲಿಯ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಬಿಂಬಿಸ್ತವೆ ವಿರೂಪಾಕ್ಷ ದೇವಾಲಯವು ಈ ತಾಣದಲ್ಲಿರುವ ಪ್ರಮುಖ ಪರಂಪರೆಯ ಸ್ಮಾರಕವಾಗಿದೆ ವಿರೂಪಾಕ್ಷ ದೇವಸ್ಥಾನ ಇಲ್ಲಿಯ ಫೇಮಸ್ ಆಗಿರುವಂಥದ್ದು ಏನು ಅಂತದ್ದು ಅದೇ ರೀತಿ ಪತೇಪುರ್ ಸಿಕ್ರಿ ಪತೆಪುರ್ ಸಿಕ್ರಿ ಇರುವಂತದ್ದು ಆಗ್ರ ಇನ್ನ ಇದು ಯಾವಾಗ ವಿಶ್ವಪಟಿಯ ತಾಣಕ್ಕೆ ಅಥವಾ ಈ ಒಂದು ಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಇರುವಂತದ್ದು ಆಗ್ರ ಯಾವುದು ಪತೆಪುರ್ ಸಿಕ್ರಿ ಇದರ ರಚನೆಯು ನಾಲ್ಕು ಪ್ರಮುಖ ಸ್ಮಾರಕಗಳನ್ನ ಒಳಗೊಂಡಿದೆ ಜಾಮಾ ಮಸೀದಿ ಬುಲಂದ್ ದರ್ವಾಜಾ ಅದೇ ರೀತಿ ಪಂಚಮಹಲ್ ಅಥವಾ ಜಾದೋಭಾಯಿಕಾ ಮಹಲ್ ಧವಾನೆ ಖಾಸ್ ಮತ್ತು ದಿವಾನ್ ಇಮ್ ಎನ್ನುವಂಥದ್ದು ಇಲ್ಲಿಯ ವಿಶೇಷತೆ ಇಲ್ಲಿಯ ಪ್ರಸಿದ್ಧವಾಗಿರುವಂಥದ್ದು ಪ್ಲೇಸ್ಗಳವು ಇನ್ನು ಅದೇ ರೀತಿ ಎಲಿಫೆಂಟಾ ಗುಹೆಗಳು ನೈನ್ಟೀನ್ ಏಯ್ಟಿ ಸೆವೆನ್ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ ಎಲಿಪೆಂಟ್ ಗುಹೆಗಳು ಯಾಕೆ ಈ ಒಂದು ಎಲಿಪೆಂಟ್ ಹೆಸರು ಬಂದಿದೆ ಅಂದ್ರೆ ಅದು ನೋಡಲಿಕ್ಕೆ ನಮಗೆ ಎಲಿಪೆಂಟ್ ರೀತಿಯಲ್ಲಿ ಗೋಚರ ಆಗುತ್ತೆ ಸೊ ಇದು ಯಾವಾಗ ಸೇರ್ತು ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಇರುವಂಥದ್ದು ಮಹಾರಾಷ್ಟ್ರ ಈ ಸಿಲಿಯ ವಿಶೇಷತೆ ಏನು ಅಂತ ನೋಡೋದಾದ್ರೆ ಇದು ಬೌದ್ಧ ಮತ್ತು ಹಿಂದೂ ಗುಹೆಗಳಿಗೆ ಜನಪ್ರಿಯವಾಗಿದೆ ಇದು ಅರೇಬಿಯನ್ ಸಮುದ್ರದ ದ್ವೀಪದಲ್ಲಿದೆ ಮತ್ತು ಬಾಲಸ್ರಾ ಗುಹೆಗಳು ಮತ್ತು ಶಿವ ದೇವಾಲಯಗಳನ್ನ ಇಲ್ಲಿ ಅತಿ ಹೆಚ್ಚಾಗಿ ಹೊಂದಲಾಗಿದೆ ಹೊಂದಿದೆ ಆದ ಕಾರಣಕ್ಕಾಗಿ ಇದು ತುಂಬಾ ಜನರನ್ನ ಸೆಳೆದುಕೊಳ್ಳುತ್ತೆ ಅನೇಕ ಪ್ರವಾಸಿಗರನ್ನ ಇದು ಸೆಳೆದಿಟ್ಟುಕೊಂಡಿದೆ ಎಲಿಫೆಂಟ್ ಗುಹೆಗಳು ಎನ್ನುವಂಥದ್ದು ಇನ್ನು ಅದೇ ರೀತಿ ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳು ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ವಿಶ್ವ ಪಟ್ಟಿಗೆ ಸೇರ್ಕೊಳ್ಳುತ್ತೆ ಯಾವಾಗ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಇದು ವಿಶ್ವ ಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂತದ್ದು ಎಲ್ಲಿ ಅಂತಂದ್ರೆ ತಮಿಳುನಾಡು ಹಾಗಿದ್ರೆ ಬನ್ನಿ ಇಲ್ಲಿಯ ವಿಶೇಷತೆಯನ್ನ ನೋಡೋಣ ಈ ದೇವಾಲಯವು ಚೋಳರ ವಾಸ್ತುಶಿಲ್ಪ ಶಿಲ್ಪಕಲೆ ಚಿತ್ರಕಲೆ ಮತ್ತು ಕಂಚಿನ ಎರಕ ಹೊಯ್ದಕ್ಕಾಗಿ ಜನಪ್ರಿಯವಾಗಿದೆ ಎನ್ನುವಂಥದ್ದು ಓಕೆನಾ ಇದು ಯಾವುದಕ್ಕಾಗಿ ಫೇಮಸ್ ಆಗಿದೆ ಅಂದರೆ ಈ ದೇವಾಲಯ ಚೋಳರ ವಾಸ್ತುಶಿಲ್ಪಕ್ಕೆ ಮತ್ತು ಅಲ್ಲಿಯ ಶಿಲ್ಪಕಲೆಗೆ ಚಿತ್ರಕಲೆಗೆ ಮತ್ತು ಕಂಚಿನ ಎರಕ ಹೊಯ್ದ ಎನ್ನುವಂತಹದ್ದಕ್ಕಾಗಿ ಇದು ಜನಪ್ರಿಯತೆಯನ್ನ ಕಂಡಿದೆ ಜನಪ್ರಿಯವಾಗಿದೆ ಎನ್ನುವಂಥದ್ದು ಇನ್ನು ಪಟ್ಟದ ಕಲ್ಲು ಸ್ಮಾರಕಗಳು ಪಟ್ಟದ ಕಲ್ಲು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಕಲ್ಲು ಕೇಳಿರ್ತೀರಲ್ವಾ ಸೊ ಯಸ್ ಇಲ್ಲೆಲ್ಲ ಹೋದವರು ಬಾದಾಮಿ ಐಹೊಳೆಗೂ ಹೋದಂತವ್ರು ಎಲ್ಲರೂ ಕೂಡ ಈ ಒಂದು ಬಾಗಲಕೋಟೆಗೆ ಸಮೀಪವಿದ್ದವರು ಇಲ್ಲಿ ಹೋಗೇ ಹೋಗಿರ್ತೀರಾ ನೋಡೇ ನೋಡಿರ್ತೀರಾ ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿರುವಂಥ ಚಿತ್ರಣ ಈಗಲೂ ಕೂಡ ಅದೇ ರೀತಿಯಾಗಿ ಕಂಡು ಬರುವಂಥ ಚಿತ್ರಣಗಳನ್ನ ನಾವು ನೋಡ್ತೇವೆ ಈ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಹಾಗಿದ್ರೆ ಈ ಪಟ್ಟದಕಲ್ಲು ಸ್ಮಾರಕಗಳು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಓಕೆ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಅಲ್ಲಿ ಪಟ್ಟಿಗೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಳ್ತವೆ ಇರುವಂಥದ್ದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಹಾಗಿದ್ರೆ ಬನ್ನಿ ಇದು ಐಹೊಳಿಯಲ್ಲಿ ಹುಟ್ಟಿಕೊಂಡ ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪಿಗೆ ಜನಪ್ರಿಯವಾಗಿದೆ ಮತ್ತು ನಾಗರ ಮತ್ತು ದ್ರಾವಿಡ್ ಶೈಲಿಯ ವಾಸ್ತುಶಿಲ್ಪ ಇಲ್ಲಿ ಹೊಂದಲಾಗಿದೆ ಸಂಯೋಜಿಸಲ್ಪಟ್ಟಿದೆ ಎನ್ನುವಂಥದ್ದು ಮತ್ತು ಅನೇಕ ಪ್ರವಾಸಿಗರಿಗೆ ಇದು ಹೆಸರುವಾಸಿಯಾಗಿದೆ ಇನ್ನ ಸುಂದರ್ಬನ್ಗಳು ರಾಷ್ಟ್ರೀಯ ಉದ್ಯಾನವನ ನೈನ್ಟೀನ್ ಏಯ್ಟಿ ಸೆವೆನ್ ನಲ್ಲಿ ಇದು ವಿಶ್ವ ಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂಥದ್ದು ಪಶ್ಚಿಮ ಬಂಗಾಳ ಓಕೆ ಸುಂದರ್ಬನ್ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿ ಇರುವಂತದ್ದು ಯಾವಾಗ ಇದು ಸೇರ್ಕೊಡುತ್ತೆ ಅಂದ್ರೆ ಹತ್ತೊಂಬತ್ತು ಎಂಬತ್ತೇಳು ಓಕೆ ಈ ರಾಷ್ಟ್ರೀಯ ಉದ್ಯಾನವನವು ಬಯೋಸ್ಪಿಯರ್ ರಿಸರ್ವ್ ಅತಿ ದೊಡ್ಡ ಎಸ್ಟುವರಿನ್ ಮಾಂಗ್ರೋವ್ ಅರಣ್ಯವನ್ನ ಹೊಂದಿದೆ ಮತ್ತು ಬಂಗಾಳ ಹುಲಿ ಮತ್ತು ಉಪ್ಪು ನೀರಿನ ಮೊಸಳೆ ಇಲ್ಲಿ ಜನಪ್ರಿಯವಾಗಿದೆ ಇಲ್ಲಿ ಆ ಉಪ್ಪು ನೀರಿನ ಮೊಸಳೆ ಕೂಡ ಜನಪ್ರಿಯತೆಯನ್ನ ಕಂಡಿದ್ದಾವೆ ಎನ್ನುವಂಥದ್ದು ಆ ಒಂದು ಉಪ್ಪು ನೀರಿನ ಮೊಸಳೆಯನ್ನ ವೀಕ್ಷಣೆಯನ್ನು ಮಾಡಬೇಕಂತೆ ಅನೇಕ ಜನರು ಅಲ್ಲಿ ಧಾವಿಸ್ತಾರೆ ಇನ್ನು ಅದೇ ರೀತಿ ನಂದಾದೇವಿ ಮತ್ತು ಹೂಗಳ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಇದು ಯಾವಾಗ ವಿಶ್ವಪಟ್ಟಿಗೆ ಸೇರ್ಪಡೆಗೊಂಡಿತು ಅಂತ ನೋಡೋದಾದ್ರೆ ಏಟ್ ಅಲ್ಲಿ ಇದು ವಿಶ್ವಪಟ್ಟಿ ಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂತದ್ದು ಉತ್ತರಾಖಂಡ್ ಇಲ್ಲಿ ಪಶ್ಚಿಮ ಹಿಮಾಲಯದಲ್ಲಿ ನೆಲೆಸಿರುವಂತಹ ಭಾರತದ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಸ್ಥಳೀಯ ಅಫ್ವಾಯ್ ಹೂಗಳು ಹುಲ್ಲುಗಾವಲುಗಳು ಮತ್ತು ಅತ್ಯುತ್ತಮ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಈ ಸಮೃದ್ಧಿ ವೈವಿಧ್ಯ ಅಂದರೆ ವೈವಿಧ್ಯಮಯವಾಗಿರುವಂತಹ ಪ್ರದೇಶವು ಏಷ್ಯಾಟಿಕ್ ಕಪ್ಪು ಕರಡಿ ಹಿಮಚರತೆ ಕಂದು ಕರಡಿ ಮತ್ತು ನೀಲಿ ಕುರಿ ಸೇರಿದಂತೆ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವಂಥ ಪ್ರಾಣಿಗಳಿಗೆ ಇದು ನೆಲೆಯಾಗಿದೆ ಎನ್ನುವಂಥದ್ದು ಆ ಒಂದು ಸುಂದರತೆಯನ್ನ ನೀವು ನೋಡ್ಲಿಕ್ಕೆ ಕಣ್ಣುಗಳ ಸಾಲಲ್ಲ ಯಾಕಂದ್ರೆ ಇಲ್ಲಿ ನೋಡಿ ಆ ನೀಲಿ ಕಲರಿನ ಹೂವುಗಳು ಆ ಕೆಂಪು ಕಲರಿನ ಅಂದ್ರೆ ಅಥವಾ ಈ ಒಂದು ಹಸಿರು ಅಂದ್ರೆ ಕಣ್ಣಿಗೇನೆ ಹಬ್ಬವನ್ನು ಉಂಟು ಮಾಡುವಂತಹ ಪ್ರದೇಶ ಇದಾಗಿದೆ ಸೊ ಹಾಗಾಗಿ ಈ ಒಂದು ನಂದಾದೇವಿ ಹೂವುಗಳ ಕಣಿವೆ ಅಂತಾನೆ ಅದಕ್ಕೆ ಹೆಸರಿದೆ ಸೊ ಹಾಗಾಗಿ ಇದು ರಾಷ್ಟ್ರೀಯ ಉದ್ಯಾನವನ ಇದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ವಿಶ್ವಪಟ್ಟಿಗೆ ಸೇರ್ಪಡೆಗೊಂಡಿತು ಮತ್ತು ಅಲ್ಲಿಯ ವಿಶೇಷತೆ ಅಂದರೆ ಅಳುವಿನೆಂಚಿನಿರುವಂತಹ ಅನೇಕ ಪ್ರಾಣಿಗಳಿಗೆ ಅದು ಹೆಸರುವಾಸಿಯಾಗಿದೆ ಎನ್ನುವಂಥದ್ದು ಇನ್ನು ಅದೇ ರೀತಿ ಸ್ಮಾರಕಗಳು ಬುದ್ಧ ಇದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಸಾಂಚಿ ಮಧ್ಯಪ್ರದೇಶದಲ್ಲಿ ಇದು ನಮಗೆ ಕಂಡು ಬರುವಂಥದ್ದು ವಿಶೇಷತೆ ಇದು ಏಕಶಿಲೆಯ ಕಂಬಗಳು ಒಂದೇ ಒಂದು ಏಕ ಶಿಲೆಯ ಕಂಬಗಳು ಇಲ್ಲಿ ನಾವು ಕಾಣ್ಬೋದು ಒಂದು ಕಂಬಗಳಲ್ಲಿ ಅನೇಕ ರೀತಿಯಾಗಿರುವಂತಹ ಕೆತ್ತನೆಯನ್ನು ಮಾಡಿರುವಂತಹ ದ್ವಾರಮನೆಗಳಾಗಿರ್ಬೋದು ಮಠಗಳಾಗಿರ್ಬೋದು ದೇವಾಲಯಗಳು ಮೌರ್ಯ ವಾಸ್ತುಶಿಲ್ಪ ಎ ಧರ್ಮ ಹೇತು ಶಾಸನಗಳಿಗೆ ಇದು ಜನಪ್ರಿಯವಾಗಿದೆ ನೋಡಿ ಒಂದೇ ಒಂದು ಈ ಕಟ್ಟಡವನ್ನ ನೋಡ್ತಾ ಇದ್ರೆ ನಿಮ್ಗೆ ಅನಿಸುತ್ತೆ ಯಾವ ರೀತಿಯಾಗಿದೆ ಯಾಕೆ ಇದು ವಿಶ್ವ ಪಟ್ಟಿಗೆ ಸೇರ್ಪಡೆಗೊಂಡಿತು ಅಂತ ಸೊ ಅಲ್ವಾ ಸೊ ಇಲ್ಲಿಯ ಒಂದು ವಿಶೇಷತೆ ಇದಾಗಿತ್ತು ಇನ್ನು ಅದೇ ರೀತಿ ಹುಮಾಯುನ್ ಸಮಾಧಿ ಹತ್ತೊಂಬತ್ತೂರ ಅಲ್ಲ ಹತ್ತೊಂಬತ್ತೂರ ತೊಂಬತ್ ಮೂರರಲ್ಲಿ ಇದು ವಿಶ್ವಪಟ್ಟಿಗೆ ಸೇರ್ಕೊಂಡೆಗೊಳ್ಳುತ್ತೆ ಮಾತ್ರ ತುಂಬಾ ಪೂರ್ವ ಇರುವಂಥದ್ದು ದೆಹಲಿಯಲ್ಲಿ ಓಕೆನಾ ದೆಹಲಿಯಲ್ಲಿ ಇದು ನಮಗೆ ಕಂಡು ತಾಜ್ ಮಹಲ್ ಮತ್ತು ಮೊಘಲ್ ವಾಸ್ತುಶಿಲ್ಪದ ಪೂರ್ವಗಾಮಿಗಳಿಗೆ ಇದು ಜನಪ್ರಿಯವಾಗಿದೆ ಇದು ಸಮಾಧಿ ಫೆವಿಲಿಯನ್ ಯಾವುದೇ ನೀರಿನ ಕಾಲುವೆಗಳು ಮತ್ತು ಸ್ನಾ ಈ ಒಂದು ಸ್ನಾನವನ್ನು ರೂಪಿಸುತ್ತದೆ ಎನ್ನುವಂಥದ್ದು ಸ್ನಾನವನ್ನ ಇದು ರೂಪನೆಯನ್ನ ನೀಡುತ್ತೆ ರೂಪಿಸುತ್ತೆ ಎನ್ನುವಂಥದ್ದು ಇನ್ನು ಅದೇ ರೀತಿ ಕುತುಬ್ ಮಿನಾರ್ ಮತ್ತು ಅದರ ಸ್ಮಾರಕಗಳು ನೈನ್ಟೀನ್ ನೈನ್ಟಿತ್ರೀಯಲ್ಲಿ ದೆಹಲಿಯಲ್ಲಿ ಇರುವಂಥದ್ದು ಹಾಗಿದ್ರೆ ಇದು ಯಾವಾಗ ವಿಶ್ವಪಟೆಯ ವಿಶ್ವ ಪಟ್ಟಿಗೆ ಸೇರ್ಪಡೆಗೊಂಡಿತು ಅಂತಂದ್ರೆ ನೈನ್ಟೀನ್ ನೈಂಟಿ ತ್ರೀ ಹತ್ತೊಂಬತ್ತರ ತೊಂಬತ್ ಮೂರಲ್ಲಿ ಸೇರ್ಕೊಡುತ್ತೆ ಇದು ಇರುವಂತದ್ದು ದೆಹಲಿಯಲ್ಲಿ ಇದು ಕೂಡ ಕಂಡು ನಮಗೆ ದೆಹಲಿಯಲ್ಲಿ ದೆಹಲಿಯಲ್ಲಿ ಹೋದರೆ ಎಷ್ಟೊಂದು ನಮಗೆ ಫೇಮಸ್ ಪ್ಲೇಸ್ಗಳು ಕಂಡು ಬರ್ತವೆ ಅಲ್ವಾ ಸೊ ಕುತುಬ್ ಮಿನಾರ್ ಯಾರು ತಾನೇ ಇಷ್ಟಪಡಲ್ಲ ಕುತುಬ್ ಮಿನಾರ್ಗೆ ಹೋಗ್ಲಿಕ್ಕೆ ಆ ಒಂದು ಲಾಂಗ್ ಆಗಿರುವಂಥ ಕುತುಬ್ ಮಿನಾರನ್ನ ನೋಡ್ಲಿಕ್ಕೆ ನಿಮಗೆ ಎರಡು ಕಣ್ಣು ಸಾಲದಿಲ್ಲ ಅಷ್ಟೊಂದು ಅದ್ಭುತವಾಗಿದೆ ಸೊ ಇಲ್ಲಿಯ ವಿಶೇಷತೆ ಹೇಳೋದೇ ಬೇಡ ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಕುತುಬ್ ಮಿನಾರ್ ಅಲೈ ದರ್ವಾಜಾ ಮತ್ತು ಅಲೈ ಮಿನಾರ್ ಇನ್ನ ಕುತುತ್ ಉಲ್ ಇಸ್ಲಾಂ ಮಸೀದಿ ಇಲ್ತ್ಮಿಷ್ ಸಮಾಧಿ ಮತ್ತು ಕಬ್ಬಿಣದ ಸ್ತಂಭವನ್ನ ಒಳಗೊಂಡಿದೆ ಇವೆಲ್ಲ ಇಷ್ಟೆಲ್ಲ ಪ್ರೇಕ್ಷಣೀಯ ಸ್ಥಳಗಳು ನಮಗೆ ಕುತುಬ್ ಮಿನಾರ್ಕ್ಕೆ ಹೋದರೆ ನಾವು ನೋಡ್ಕೊಂಡು ಬರಬಹುದು ಇನ್ನು ಪರ್ವತ ರೈಲ್ವೆಗಳು ಡಾರ್ಜಿಲಿಂಗ್ ಕಲ್ಕಾ ಶಿಮ್ಲಾ ಮತ್ತು ನೀಲಗಿರಿ ನೈನ್ಟೀನ್ ನೈಂಟಿ ಇವೆಲ್ಲವೂ ಸೇರ್ಕೊಂಡಿದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಓಕೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸೇರಿಕೊಂಡಿದ್ದು ಇರುವಂಥದ್ದು ಡಾರ್ಜಿಲಿಂಗಲ್ಲಿ ಓಕೆನಾ ಈ ಒಂದು ಪ್ರವಾಸಕ್ಕೆ ಹೋಗೋಕೆ ತುಂಬಾನೇ ಇಷ್ಟಪಡ್ತಾರೆ ಇಲ್ಲಿ ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿರುವಂತಹ ಪ್ರವಾಸಿ ತಾಣಗಳ ಭೇಟಿ ನಮಗೆ ಕಣ್ಣಿಗೆ ಆಗುತ್ತೆ ಸೊ ಹಾಗಾದ್ರೆ ಭಾರತದ ಪರ್ವತ ರೈಲು ಮಾರ್ಗಗಳು ಆ ರೈಲು ಮಾರ್ಗವನ್ನ ಮಾಡ್ಲಿಕ್ಕೆ ಅಂತ ಅನೇಕ ಜನರು ಈ ಡಾರ್ಜಿಲಿಂಗಿಗೆ ವೀಕ್ಷಣೆಯನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಹಿಮಾಲಯನ್ ರೈಲ್ವೆ ಆಗಿರ್ಬೋದು ಇನ್ನ ನೀಲಗಿರಿಯನ್ನ ಒಳಗೊಂಡಿರುವಂತಹ ಮೌಂಟೇನ್ ರೈಲ್ವೆ ಮತ್ತು ಕಲ್ಕಾ ಶಿಮ್ಲಾ ಇಲ್ಲಿ ನಾವು ಕಂಡು ಬರುವಂಥದ್ದು ಓಕೆನಾ ರೀತಿ ಮಹಾಬೋಧಿ ದೇವಾಲಯ ಮಹಾಬೋಧಿ ದೇವಾಲಯ ಯಾವಾಗ ಸೇರ್ಕೊಳ್ಳುತ್ತೆ ಅಂತಂದ್ರೆ ಎರಡು ಸಾವಿರದ ಎರಡರಲ್ಲಿ ಇದು ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂತದ್ದು ಬಿಹಾರದಲ್ಲಿ ಓಕೆನಾ ಇರುವಂತದ್ದು ಬಿಹಾರದಲ್ಲಿ ಸೇರ್ಪಡೆಗೊಂಡಿರುವಂತದ್ದು ಎರಡು ಸಾವಿರದ ಎರಡರಲ್ಲಿ ನೆಂಟಿನಲ್ಲಿ ಇಟ್ಕೊಳ್ಳಿ ಯಾವಾಗ ಯಾವಾಗ ಇದು ವಿಶ್ವಪಟ್ಟಿಗೆ ಸೇರ್ಪಡೆಗೊಂಡವು ಅಂತ ನಿಮಗೆ ಇಸ್ವಿಗಳ ಕುರಿತಾಗಿ ಅತಿ ಹೆಚ್ಚು ಪ್ರಶ್ನೆಗಳು ರೇಸ್ ಆಗುವಂಥದ್ದು ಸೊ ನೆಂಟಿನಲ್ಲಿ ಇಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾಬೋಧಿ ದೇವಾಲಯ ವಿಶ್ವಪಟ್ಟಿಯ ಪಟ್ಟಿಗೆ ಸೇರುತ್ತೆ ಇದು ಇರುವಂತದ್ದು ಬಿಹಾರ್ ಮತ್ತು ಮಹಾತ್ಮ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಆಗಿರುವುದರಿಂದ ಈ ಒಂದು ಬೌದ್ಧರ ಪ್ರಮುಖ ಧಾರ್ಮಿಕ ಕೇಂದ್ರ ಇದಾಗಿದೆ ಸೊ ನೆನ್ಪಿನಲ್ಲಿ ಇಟ್ಟುಕೊಳ್ಳಿ ಯಾವುದಕ್ಕೆ ಇದು ಫೇಮಸ್ ಆಗಿದೆ ಅಂತಂದ್ರೆ ಈ ಬುದ್ಧ ದೇವನಿಗೆ ಇಲ್ಲಿ ಜ್ಞಾನೋದಯ ಆಗಿರುವಂತಹ ಸ್ಥಳ ಇದಾಗಿದೆ ಅಂತೆ ಸೊ ಹಾಗಾಗಿ ಇದು ಬೌದ್ಧರಿಗೆ ಪ್ರಮುಖ ಧಾರ್ಮಿಕ ಅವರ ಒಂದು ಆಚರಣೆಗಳಾಗಿರ್ಬೋದು ಅಥವಾ ಒಂದು ನಂಬಿಕೆಯ ಸ್ಥಳಗಳಲ್ಲಿ ಇದು ಅತಿ ಹೆಚ್ಚು ಕೇಂದ್ರವಾಗಿರುವಂಥದ್ದು ಇನ್ನ ಬೌದ್ಧ ಅಂದ್ರೆ ಈ ಒಂದು ಬೋಧ ಗಯಾವನ್ನ ಬೌದ್ಧರ ಪವಿತ್ರ ಯಾತ್ರಾ ಸ್ಥಳವೆಂದು ಇದನ್ನ ಪರಿಗಣನೆಯನ್ನು ಕೂಡ ಮಾಡಲಾಗುತ್ತೆ ಬೋಧ ಗಯಾವನ್ನ ಅಥವಾ ಬುದ್ಧ ಗಯಾವನ್ನ ಬುದ್ಧ ಗಯಾವನ್ನ ಏನಪ್ಪಾ ಅಂತಂದ್ರೆ ಇಲ್ಲಿ ಬೌದ್ಧರ ಪವಿತ್ರ ಅಂದ್ರೆ ಅವರು ಒಂದು ಯಾತ್ರೆ ಸ್ಥಳ ಇದು ಪವಿತ್ರ ಯಾತ್ರೆ ಸ್ಥಳ ಅಂತ ಅವರು ಪರಿಗಣನೆಯನ್ನ ಕೂಡ ಮಾಡಲಾಗುತ್ತೆ ಎನ್ನುವಂಥದ್ದು ಬಿಂಬೆಟ್ಕಾ ರಾಕ್ ಶಟ್ಟರ್ಸ್ ಇದು ಎರಡ್ ಸಾವಿರದ ಮೂರರಲ್ಲಿ ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂತದ್ದು ಮಧ್ಯಪ್ರದೇಶದಲ್ಲಿ ಹಾಗಾದ್ರೆ ಇದು ನೈಸರ್ಗಿಕ ರಾಕ್ ಶೆಲ್ಟರ್ಗಳು ಶಿಲಾಯುಗದ ಶಾಸನಗಳು ಭೀಮನ ಕುಳಿತುಕೊಳ್ಳುವ ಸ್ಥಳ ಅಂದ್ರೆ ಮಹಾಭಾರತದ ಕುರಿತಾಗಿರುವಂಥದ್ದು ಇನ್ನು ಒಳಗೆ ರಾಕ್ ಪೇಂಟಿಂಗ್ಗಳಿಗೆ ಹೆಸರುವಾಸಿ ಆಗಿದೆ ಎನ್ನುವಂಥದ್ದು ಇನ್ನು ಛತ್ರಪತಿ ಶಿವಾಜಿ ಟರ್ಮಿನಸ್ ಎನ್ನುವಂಥದ್ದು ಇದು ಟರ್ಮಿನಲ್ ಛತ್ರಪತಿ ಶಿವಾಜಿ ಟರ್ಮಿನಲ್ ಎರಡ್ ಸಾವಿರದ ನಾಲ್ಕರಲ್ಲಿ ಇದು ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ ನೋಡಿ ಅದು ಎಷ್ಟೊಂದು ವಿಸ್ತಾರವಾಗಿದೆ ಮತ್ತು ಎಷ್ಟೊಂದು ಅದ್ಭುತವಾಗಿದೆ ಅದರ ಒಂದು ಕೆತ್ತನೆ ಆಗಿರ್ಬೋದು ಅದು ಇರುವಂತದ್ದು ಅದರ ಚಿತ್ರಣ ಆಗಿರಬಹುದು ಅಲ್ವಾ ಇದು ಇರುವಂತದ್ದು ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಟರ್ಮಿನಲ್ ಹಾಗಿದ್ರೆ ನೋಡೋಣ ಇದು ಯಾವುದಕ್ಕಾಗಿ ಫೇಮಸ್ ಆಗಿದೆ ಅಂತ ಇದು ಸೆಂಟ್ರಲ್ ರೈಲ್ವೆ ಪ್ರಧಾನ ಕಚೇರಿಯಾಗಿದೆ ಮತ್ತು ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ಮೇಲಿನ ಭಯೋತ್ಪಾದಕ ದಾಳಿಗಳಿಗೆ ಗೌತಿಕ್ ಶೈಲಿಯ ವಾಸ್ತುಶಿಲ್ಪಕ್ಕೆ ಜನಪ್ರಿಯವಾಗಿದೆ ಎನ್ನುವಂಥದ್ದು ಯಾತಕ್ಕಾಗಿ ಇದು ಜನಪ್ರಿಯತೆಯನ್ನು ಹೊಂದಿದೆ ಅಂತ ಗೊತ್ತಾಯಿತು ಇನ್ನು ಚಂಪೇನರ್ ಪಾವಗಳ ಪುರಾತತ್ವ ಶಾಸ್ತ್ರ ಪಾರ್ಕ್ ಎರಡ್ ಸಾವಿರದ ನಾಲ್ಕರಲ್ಲಿ ಇದು ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂತದ್ದು ಗುಜರಾತ್ ಅಲ್ಲಿ ಹಾಗಿದ್ರೆ ಬನ್ನಿ ಇಲ್ಲಿಯ ಕುರಿತ ಹೆಸರುವಾಸಿ ಯಾಕಾಗಿದೆ ಫೇಮಸ್ ಯಾಕಾಗಿದೆ ಅಂತ ನೋಡೋಣ ಈ ಸ್ಥಳವು ಸಂಪೂರ್ಣ ಮತ್ತು ಬದಲಾಗದ ಇಸ್ಲಾಮಿಕ್ ಪೂರ್ವ ಮೊಘಲ್ ನಗರವಾಗಿದೆ ಈ ಉದ್ಯಾನವನವು ಶಿಲಾಯುಗದ ಕೆಲವು ಪ್ರಾಚೀನ ಚಾಲ್ಕೋಲಿಥಿಕ್ ಭಾರತೀಯ ತಾಣಗಳನ್ನ ಹೊಂದಿದೆ ಎನ್ನುವಂತ ಮಾಹಿತಿ ಇನ್ನು ಅದೇ ರೀತಿ ಕೆಂಪು ಕೋಟೆ ಕೆಂಪು ಕೋಟೆ ಯಾವಾಗ ವಿಶ್ವಪಟ್ಟಿಗೆ ಸೇರ್ಕೊಂಡಿತು ಅಂತ ನೋಡಿದ್ರೆ ಎರಡ್ ಸಾವಿರದ ಏಳರಲ್ಲಿ ಇದು ಕೆಂಪು ಪಟ್ಟೆ ಈ ಒಂದು ಕೆಂಪು ಕೋಟೆ ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಎರಡ್ ಸಾವಿರದ ಏಳರಲ್ಲಿ ಇರುವಂತದ್ದು ಎಲ್ಲಿ ಅಂತಂದ್ರೆ ಇದು ಕೂಡ ದೆಹಲಿಯಲ್ಲಿ ಇರುವಂತದ್ದು ಹಾಗಾದ್ರೆ ಇದು ಯಾವುದಕ್ಕಾಗಿ ಫೇಮಸ್ ಆಗಿದೆ ಹೆಸರುವಾಸಿ ಆಗಿದೆ ಅಂತ ನೋಡೋದಾದ್ರೆ ಇಲ್ಲಿಯ ಒಂದು ವಿಶೇಷತೆಯನ್ನು ತಿಳಿದುಕೊಳ್ಳೋದಾದ್ರೆ ಇದು ಶಹಜನಾಭಾದ್ ಓಕೆ ಶಹಜಾನಾಬಾದ್ ಪರ್ಷಿಯನ್ ತಿಮುರಿ ಮತ್ತು ಭಾರತೀಯ ವಾಸ್ತುಶಿಲ್ಪ ಶೈಲಿಗಳು ಕೆಂಪು ಮರಳುಗಲ್ಲು ವಾಸ್ತುಶಿಲ್ಪ ಮತ್ತು ಮೋತಿ ಮಸೀದಿಗೆ ಈ ಒಂದು ಮೋತಿ ಮಸೀದಿಗೆ ಇದು ಜನಪ್ರಿಯಗೊಂಡಿದೆ ಎನ್ನುವಂಥದ್ದು ಜಂತರ್ ಮಂತರ್ ಎರಡ್ ಸಾವಿರದ ಹತ್ತರಲ್ಲಿ ಇದು ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂಥದ್ದು ಕೂಡ ದೆಹಲಿಯಲ್ಲಿ ಯಾವುದು ಜಂತರ್ ಮಂತರ್ ಈ ತರ ಕನ್ನಡದೊಂದು ಪಿಕ್ಚರ್ ಕೂಡ ಇದೆ ಕಾಶಿನಾಥ್ ಒಂದು ಜಂತರ್ ಮಂತರ್ ಆದ್ರೆ ಅದೇ ಬೇರೆ ಇದೇ ಬೇರೆ ಓಕೆನಾ ವಾಸ್ತುಶಿಲ್ಪದ ಖಗೋಳ ಉಪಕರಣಗಳಿಗೆ ಪ್ರಸಿದ್ಧವಾಗಿದೆ ಎನ್ನುವಂಥದ್ದು ಮಹಾರಾಜರ ಜೈ ಸಿಂಗ್ ಓಕೆ ಎರಡನೆಯ ಜೈ ಸಿಂಗ್ ಈ ರೀತಿಯ ದೊಡ್ಡ ವೀಕ್ಷಣಾಲಯವನ್ನ ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥದ್ದು ಈಗ ಪಶ್ಚಿಮ ಘಟ್ಟಗಳು ಯಾವಾಗ ವಿಶ್ವಪಟ್ಟಿಗೆ ಸೇರ್ಪಡೆಗೊಂಡು ಅಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದು ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ತವೆ ಕರ್ನಾಟಕ ಕೇರಳ ತಮಿಳುನಾಡಿನಲ್ಲಿ ತಮಿಳುನಾಡು ಎನ್ನುವಂಥದ್ದು ಇನ್ನು ವಿಶ್ವದ ಹತ್ತು ಹಾಟೆಸ್ಟ್ ಜೀವ ವೈವಿಧ್ಯ ಹಾಟ್ಸ್ಪಾಟ್ಗಳು ಇದು ಪ್ರಸಿದ್ಧವಾಗಿದೆ ಅನೇಕ ರಾಷ್ಟ್ರೀಯ ಉದ್ಯಾನವನಗಳು ವನ್ಯಜೀವಿ ಅಭಯಾರಣ್ಯಗಳು ಮತ್ತು ಮೀಸಲು ಅಭಯಾರಣ್ಯಗಳನ್ನ ಇದೆಲ್ಲವನ್ನ ಇದು ಒಳಗೊಂಡಿದೆ ಎನ್ನುವಂಥದ್ದು ಇನ್ನು ಅದೇ ರೀತಿ ಬೆಟ್ಟದ ಕೋಟೆಗಳು ಯಾವಾಗ ಇದು ವಿಶ್ವ ಪಟ್ಟಿಗೆ ಸೇರ್ಪಡೆಗೊಂಡಿತು ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಇರುವಂತದ್ದು ರಾಜಸ್ಥಾನ್ ಓಕೆನಾ ಈ ಸ್ಥಳವು ತನ್ನ ವಿಶಿಷ್ಟವಾದ ರಜಪೂತ್ ಮಿಲಿಟರಿ ರಕ್ಷಣಾ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಇದು ಚಿತ್ತೋರ್ಗಢ ಕುಂಗಾಲ್ಗಡ್ ರಣತಂಬೋರ್ ಕೋಟೆ ಗಗ್ಗೋನ್ ಕೋಟೆ ಅಂಬರ್ ಕೋಟೆ ಮತ್ತು ಜೈಸ್ಬೇರ್ ಕೋಟೆಗಳಲ್ಲಿ ಆರು ಭವ್ಯವಾದ ಕೋಟೆಗಳನ್ನು ಒಳಗೊಂಡಿದೆ ಎನ್ನುವಂಥದ್ದು ಇಷ್ಟೆಲ್ಲ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಇದು ಬೆಟ್ಟದ ಕೋಟೆಗಳಲ್ಲಿ ನಾವು ಕಾಣಬಹುದು ಹಾಗಾಗಿ ಅದು ಫೇಮಸ್ ಆಗಿದೆ ಎನ್ನುವಂಥದ್ದು ಇನ್ನ ರಾಣಿ ಕಿ ವಾವ್ ನೋಡಿ ಹೆಸರೇ ಹೇಗಿದೆ ರಾಣಿ ಕಿ ವಾವ್ ಅಂತೆ ಸೊ ರಾಣಿಯ ಸ್ಟೆಫ್ವಲ್ ಎನ್ನುವಂಥದ್ದು ಇದು ಕೂಡ ವಿಶ್ವಪಟ್ಟಿಗೆ ಯಾವಾಗ ಸೇರ್ಪಡೆಗೊಳ್ಳುತ್ತೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂತದ್ದು ಗುಜರಾತ್ ಅಲ್ಲಿ ಹಾಗಿದ್ರೆ ಇದು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪದ ಸ್ಪಷ್ಟ ಉದಾಹರಣೆಯಾಗಿದೆ ನಮಗೆ ಸ್ಪಷ್ಟ ಉದಾಹರಣೆಯನ್ನು ನೀಡುತ್ತೆ ಇದನ್ನ ನಿರ್ಮಿಸಲಾಗಿದೆ ಸೋಲಂಕಿ ರಾಜವಂಶದ ಕಾಲದಲ್ಲಿ ಎನ್ನುವಂತ ಮಾಹಿತಿ ಹಾಗಾದ್ರೆ ಬನ್ನಿ ಈಗ ಮತ್ತೊಂದು ನೋಡ್ಕೊಂಡು ಬರೋಣ ಹಾಗಿದ್ರೆ ಇನ್ನೇನು ಬಹಳಷ್ಟು ಇಲ್ಲ ಇನ್ನೇನು ಎಂಟೇ ಇದಾವೆ ಮಹಾ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಇದು ಯಾವಾಗ ಸೇರ್ಪಡೆಗೊಂಡಿತು ವಿಶ್ವಪಟ್ಟಿಗೆ ಅಂತ ಅಂತೀರಾ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೇರ್ಪಡೆಗೊಳ್ಳುತ್ತೆ ಹಿಮಾಚಲ ಪ್ರದೇಶದಲ್ಲಿ ಓಕೆನಾ ಪ್ರಾಣಿ ಪ್ರಭೇದಗಳಿಗೆ ಮತ್ತು ಹಲವಾರು ಹೂವಿನ ಜಾತಿಗಳಿಗೆ ನೆಲೆಯಾಗಿದೆ ಇಲ್ಲಿ ಅನೇಕ ರೀತಿಯಾಗಿರುವಂತಹ ಪ್ರಾಣಿ ಪ್ರಭೇದಗಳನ್ನ ನಾವು ಕಾಣಬಹುದು ಅದೇ ರೀತಿ ಹೂವಿನ ಜಾತಿಗಳನ್ನ ಕೂಡ ಕಾಣ್ಬೋದು ಅವುಗಳಲ್ಲಿ ಕೆಲವು ಅಪರೂಪದ ನೀಲಿ ಕುರಿ ಆಗಿರ್ಬೋದು ಇನ್ನ ಹಿಮ ಆಗಿರ್ಬೋದು ಹಿಮಾಲಯನ್ ಕಂದು ಮುಂತಾದ ಸಸ್ಯಗಳು ಮತ್ತು ಪ್ರಾಣಿಗಳ ಜಾತಿಗಳಿಗೆ ಕರಡಿ ಹಿಮಾಲಯನ್ ತಾರ್ ಕಸ್ತೂರಿ ಜಿಂಕೆ ಸ್ಪ್ರೋಸ್ ಮತ್ತು ಕುದುರೆ ಈ ರೀತಿಯ ಅನೇಕ ರೀತಿಯಾಗಿರುವಂತಹ ಪ್ರಾಣಿ ಪ್ರಭೇದಗಳನ್ನ ನಾವಿಲ್ಲಿ ಕಾಣಬಹುದು ಹೀಗಾಗಿ ಇದು ಫೇಮಸ್ ಆಗಿದೆ ಎನ್ನುವಂಥದ್ದು ಅದೇ ರೀತಿ ನಳಂದ ಎಸ್ ನಳಂದ ಯಾವಾಗ ಇದು ವಿಶ್ವಪಟಿಗೆ ಸೇರ್ಪಡೆಗೊಂಡಿತು ಅಂತಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಬಿಹಾರದಲ್ಲಿ ಇಲ್ಲಿಯ ಫೇಮಸ್ ಏನಾಗಿದೆ ಹೆಸರುವಾಸಿ ಯಾಕಾಗಿದೆ ಅಂದರೆ ಮೂರನೆಯ ಶತಮಾನದ ಈ ಬಿಸಿಯಿಂದ ಹದಿಮೂರನೆಯ ಶತಮಾನದ ಸಿ ವರೆಗೆ ಇಲ್ಲಿಯ ಕಲಿಕೆಯ ಕೇಂದ್ರ ಮತ್ತು ಅಂದರೆ ಈ ಒಂದು ಕೇಂದ್ರ ಮತ್ತು ಬೌದ್ಧ ಮಠ ಇಲ್ಲಿ ಇರುವಂಥದ್ದು ಫೇಮಸ್ ಆಗಿದೆ ಎನ್ನುವಂಥದ್ದು ಇನ್ನು ಅದೇ ರೀತಿ ಕಾಂಗ್ ಟೆಂಗ್ ಜೋಂಗಾ ಈ ರಾಷ್ಟ್ರೀಯ ಉದ್ಯಾನವನ ಸಾವಿರದ ಹದಿನಾರಲ್ಲಿ ವಿಶ್ವಪಟ್ಟಿಗೆ ಸೇರ್ಪಡೆಗೊಂಡಿತು ಸೆಖೆ ಅಲ್ಲಿ ಇದು ಈ ನೋಡೋದಾದ್ರೆ ರಾಷ್ಟ್ರೀಯ ಉದ್ಯಾನವನ ಅದರ ಪ್ರಾಣಿ ಮತ್ತು ಸಸ್ಯಗಳಿಗೆ ಹೆಸರುವಾಸಿಯಾಗಿದೆ ಹಿಮಚರತೆ ಮತ್ತು ಸಾಂದರ್ಭಿಕವಾಗಿ ಇಲ್ಲಿ ನಮಗೆ ಕಂಡು ಬರುವಂತದ್ದು ಎನ್ನುವಂಥದ್ದು ಇನ್ನು ಅದೇ ರೀತಿ ವಾಸ್ತುಶಿಲ್ಪದ ಕೆಲಸ ಓಕೆ ಕ್ಯಾಪಿಟಲ್ ಕ್ಯಾಂಪಕ್ಸ್ ಎನ್ನುವಂಥದ್ದು ಇದು ಯಾವಾಗ ಸೇರ್ಪಡೆಗೊಂಡಿತು ಅಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಇರುವಂಥದ್ದು ಚಂಡೀಗಢ ಓಕೆನಾ ಚಂಡೀಗಢದಲ್ಲಿ ಇದು ನಮಗೆ ಕಾಣ ಸಿಗುತ್ತೆ ಆಧುನಿಕ ಸ್ಮಾರಕ ಸ್ಮಾರಕಿಗೆ ಮೊಹನ್ನತೆಗೆ ಕೊಡುಗೆಯನ್ನು ಅಂದ್ರೆ ಕೊಡುಗೆಯನ್ನು ನೀಡಿರತಕ್ಕಂಥ ಭಾಗವಾಗಿ ವಿಶ್ವ ಪರಂಪರೆಯ ತಾಣವನ್ನಾಗಿ ಇದನ್ನ ಗುರುತಿಸಲ್ಪಟ್ಟಿದೆ ಎನ್ನುವಂಥದ್ದು ಇನ್ನ ಅದೇ ರೀತಿ ಐತಿಹಾಸಿಕ ನಗರ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೇಳರಲ್ಲಿ ಇದು ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಐತಿಹಾಸಿಕ ನಗರ ಇರುವಂಥದ್ದು ಅಹಮದಾಬಾದ್ ಅಲ್ಲಿ ಹಿಂದೂ ಧರ್ಮ ಇಸ್ಲಾಂ ಮತ್ತು ಜೈನ ಧರ್ಮವನ್ನು ಅನುಸರಿಸುವ ಸಮುದಾಯಗಳು ಶತಮಾನಗಳಿಂದ ಸಹಬಾಳ್ವೆ ನಡೆಸುತ್ತಿರುವ ಸಬರಮತಿ ದಡದಲ್ಲಿರುವಂತಹ ಗೋಡೆಯ ನಗರ ಇದಾಗಿದೆ ಹಾಗಾಗಿ ಇದು ಫೇಮಸ್ ಆಗಿದೆ ಎನ್ನುವಂಥದ್ದು ವಿಕ್ಟೋರಿಯನ್ ಗೋತ್ ಮತ್ತು ಆರ್ಟ್ ಡೆಕೋ ಅಂಡ್ ಇದು ಯಾವಾಗ ವಿಶ್ವಪಟಿಗೆ ಸೇರ್ಪಡೆಗೊಳಿತು ಅಂದರೆ ಎರಡ್ ಸಾವಿರದ ಹದಿನೆ ಹದಿನೆಂಟರಲ್ಲಿ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಎಲ್ಲಿ ಎಂದರೆ ಮುಂಬೈಯಲ್ಲಿ ಹಾಗಾದ್ರೆ ಇದು ಮುಂಬೈನ ಪೋರ್ಟ್ ಪ್ರದೇಶಗಳಲ್ಲಿ ನೆಲೆಗೊಂಡಿರುವಂತಹ ಮಹಾನ್ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ತೊಂಬತ್ನಾಲ್ಕು ಕಟ್ಟಡಗಳ ಸಂಗ್ರಹವಾಗಿದೆ ಹಾಗಾಗಿ ಇದು ಪ್ರವಾಸಿಗರನ್ನ ಈಗಲೂ ಕೂಡ ಸೆಳೆದಿಡುತ್ತೆ ಎನ್ನುವ ಸಿಟಿ ಟೂ ತೌಸಂಡ್ ನೈನ್ಟೀನ್ ಇರುವಂಥದ್ದು ಜೈಪುರ್ ಹೆಸರೇ ಸೂಚಿಸುವ ಹಾಗೆ ಪಿಂಕ್ ಸಿಟಿ ಓಕೆ ಇನ್ನ ಜೈಪುರ್ ಅವು ಅನೇಕ ಭವ್ಯವಾದ ಕೋಟೆಗಳು ಅರಮನೆಗಳು ದೇವಾಲಯಗಳು ಮತ್ತು ವಸ್ತು ಸಂಗ್ರಹಾಲಯಗಳಿಗೆ ನೆಲೆಯಾಗಿದೆ ಮತ್ತು ಸ್ಥಳೀಯ ಕರಕುಶಲ ವಸ್ತುಗಳು ಮತ್ತು ಈ ಟ್ರೆಕಿಂಗ್ಗಳಿಂದ ತುಂಬಿದೆ ಎನ್ನುವಂಥದ್ದು ಇಲ್ಲಿಯ ಫೇಮಸ್ ಏನಕ್ಕಾಗಿದೆ ಎತ್ತಕ್ಕಾಗಿದೆ ಎನ್ನುವಂಥ ಮಾಹಿತಿ ಇನ್ನ ಕಾಕತೀಯ ರುದ್ರೇಶ್ವರ ರಾಮಪ್ಪ ದೇವಾಲಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದು ವಿಶ್ವಪಟ್ಟಿಗೆ ಸೇರ್ಪಡೆಗೊಳ್ಳುತ್ತೆ ಇರುವಂಥದ್ದು ತೆಲಂಗಾಣದಲ್ಲಿ ರಾಮಪ್ಪ ದೇವಾಲಯವು ದೇವಾಲಯದ ಈ ಒಂದು ಅಲ್ಲಿಯ ಪಾಲ ಈ ಒಂದು ಅನೇಕ ರೀತಿಯಾಗಿ ನಿರ್ಮಾಣ ಮಾಡಿರುವಂತಹ ಒಂದು ವಾಸ್ತುಶಿಲ್ಪವಾಗಿರ್ಬೋದು ಅಲ್ಲಿನ ಕೆತ್ತನೆ ಆಗಿರ್ಬೋದು ಒಟ್ಟಾರೆಗೆ ಬರುವಂತಹ ಪ್ರವಾಸಿಗರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಇದು ತುಂಬಾನೇ ಫೇಮಸ್ ಆಗಿದೆ ಸೊ ಇಲ್ಲಿಯ ಒಂದು ಈ ದೇವಾಲಯವು ವಿಶೇಷವಾಗಿ ಹಗುರವಾದ ಸುರಂದ್ರ ಇಟ್ಟಿಗೆಗಳಿಗೆ ಹೆಸರುವಾಸಿಯಾಗಿದೆ ಅದಕ್ಕಾಗಿ ಇದು ಫೇಮಸ್ ಆಗಿದೆ ಮತ್ತು ಇದನ್ನ ತೇಲುವ ಇಟಿಗೆಗಳು ಅಂತ ಕೂಡ ಇದನ್ನ ಕರೀತಾರೆ ಹಾಗಂತ ಕೂಡ ಇದಕ್ಕೆ ಹೆಸರುಗಳಿದೆ ಇದೆ ಇನ್ನ ಯಾವಾಗ ಸೇರ್ಪಡೆಗೊಳ್ಳುತ್ತೋ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಸೇರ್ಪಡೆಗೊಳ್ಳುತ್ತೆ ಇರುವಂತದ್ದು ಎಲ್ಲಿ ಅಂತೀರಾ ಅದುವೇ ಗುಜರಾತ್ ಅಲ್ಲಿ ಇದು ನಮಗೆ ಕಂಡು ಬರುವಂತದ್ದು ಡೋಲೋವೀರಾ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿರುವಂತಹ ಒಂದು ವಾಸ್ತುಶಿಲ್ಪದ ತಾಣವಾಗಿದೆ ಮತ್ತು ಇದು ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ತಾಣಗಳಲ್ಲಿ ಒಂದಾಗಿದೆ ಎನ್ನುವಂಥದ್ದು ಯಾವುದು ದೋಲೋವೀರಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೇರುತ್ತೆ ಹಾಗಿದ್ರೆ ನೋಡಿದ್ರಲ್ಲ ಇದಾಗಿತ್ತು ನಿಮ್ಮ ಪರೀಕ್ಷಾ ಪೂರ್ವಕವಾಗಿರ್ತಕ್ಕಂಥ ಮಾಹಿತಿ ನಾಳೆಯ ಈ ಸಬ್ಜೆಕ್ಟ್ ಮೇಲೆ ಅಥವಾ ಈ ವಿಷಯದ ಕುರಿತಾಗಿ ನಿಮಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ಯಾವಾಗ ವಿಶ್ವಪಟ್ಟಿಗೆ ಇದು ಸೇರ್ಪಡೆಗೊಳಿತು ಎನ್ನುವಂಥದ್ದು ಮತ್ತು ಅಲ್ಲಿ ಯಾತಕ್ಕಾಗಿ ಫೇಮಸ್ ಆಗಿದೆ ಎನ್ನುವಂಥದ್ದು ನಿಮಗೆ ವಿವರಣಾತ್ಮಕವಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದೆ ಸೊ ನಾ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಹಾಗಿದ್ರೆ ಇಷ್ಟ ಆಗಿದ್ರೆ ಲೈಕನ್ನು ಮಾಡಿ ಲಿಂಕ್ನ ಇತರ ಸ್ನೇಹಿತರೊಟ್ಟಿಗೆ ಹಂಚಿಕೆ ಮಾಡ್ಕೊಳ್ಳೋದನ್ನ ಡೋಂಟ್ ಫಾರ್ಗೆಟ್ ಹಾಗಿದ್ರೆ ಸಿಗೋನಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ you <laughs>